ಘಟನೆ ಆಗಿದ್ದ ದಿನ ನಮ್ಮೆಲ್ಲ ಎಲ್ಲ ಎಂಪ್ಲಾಯೀಸ್ ಜೊತೆಲಿದ್ದು ಯಾರ್ಯಾರು ನಮ್ಮ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅವ್ರ ಹಾಸ್ಪಿಟಲ್ಗೆ ಸೇರಿಸಿ ಅವರವ್ರ ಜವಾಬ್ದಾರಿಯನ್ನು ಮೊದಲನೇದಾಗಿ ಅವರ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಅವತ್ತೊಂದು ದಿನ ನಾನು ಬರೋವರೆಗೂ ಕಾತು ಬಂದಾದ್ಮೇಲೆ ನಾವೆಲ್ಲ ಕೂತ್ಕೊಂಡ್ವಿ, ಚಿಕ್ಕ ಡಿಸ್ಕಷನ್ ಇಟ್ಕೊಂಡ್ವಿ. ಪ್ರತಿಯೊಬ್ಬರು ಹೇಳಿದ ಮಾತಿದ್ದಾರೆ, ಅಣ್ಣ ನಿಮ್ಮಿಂದೇ ನಾವಿದ್ದೀರಿ, ಹೋಗೋಣ ಮಂಗೂರೇಣ, ಏನೇ ಆಗಲಿ ನಿಮ್ಮ ಜೊತೆ ನಾವಿದ್ದೀರಿ. ಅವ್ನು ಪಾಪ ರಕ್ತ ಬರ್ತಾ ಇಲ್ಲ, ಬ್ಲಡ್ ಅಲ್ಲಿ ಅವ್ನು ಹಾಸ್ಪಿಟಲ್ ಅಲ್ಲಿದ್ದಾನೆ. ಅವ್ನು ಹೇಳಿದ ಮಾತೇ ಅದು ಬಯೋಮೆಟ್ರಿಕ್ ಅವನು ಹಾಸ್ಪಿಟಲ್ ಹೋಗಿ ಪ್ಲೇಟ್ ಎತ್ತಾ ಇದ್ದ ಅವ್ನಿಗೆ ಆ ಇನ್ಸಿಡೆಂಟ್ ಆಗ್ಬೇಕಾದ್ರೆ ಅವ್ನಿಗೆ ಅಂಚೂರು ಇಲ್ಲಿ ಕಿವಿ ಹತ್ರ ಕಟ್ ಆಗ್ಬಿಟ್ಟಿತ್ತು ಅವ್ನಿಗೆ. ಆ ಕ್ಷಣದಲ್ಲಿ ಅವ್ನು ಹಾಸ್ಪಿಟಲ್ಗೆ ಹೋದಾಗ ನೋಡಿ ನೋಡ್ಬೇಕಾದ್ರೆ ಅವ್ನೇ ಇದ್ದ ಬಯೋಮೆ ಬಿಲ್ಕೊಂಡು ಈಗ ಏಕೆ ಹಾಸ್ಪಿಟಲ್ ನೀವು ವಾಪಸ್ ಕಾಂಪೆ ಆದ ಅವ್ನು ನೋಡಿ. ಇದು ಮುಗ್ದದೆ ಮಾತು ಎಲ್ಲ ನಮ್ಮ ಹಳ್ಳಿ ಹುಡುಗರಲ್ಲಿ ಅದು ನಮ್ಮ ಕರ್ನಾಟಕದಿಂದ ಇದ್ದಾರೆ ಎಲ್ಲವೂ ನಮ್ಮ ಭಾರತೀಯರು ಎಲ್ಲರೂ ಇದ್ದಾರೆ ಇಲ್ಲಿ. ಪ್ರತಿಯೊಬ್ಬರು ನೀವು ನಮ್ಗೆ ಎಂಟೈರ್ ಇಂಡಿಯಾನೇ ಇಲ್ಲಿ ನೋಡ್ತೀರಾ, ಇಲ್ಲಿ ಎಲ್ಲ ಎಲ್ಲ ಸ್ಟೇಟ್ ಇದ್ರು ಇಲ್ಲಿ ಇದ್ದಾರೆ ಇಲ್ಲಿ ನಮ್ಮ ರಾಮೇಶ್ವರಂ ಕೆಫೆ. ಸೊ ಒಂದೊಂದು ಡೆಸಿಗ್ನೇಷನ್ ನೀವು ಇಲ್ಲಿ ಫೈಂಡ್ ಒಂದೊಂದು ಕಲ್ಚರ್ ನೋಡ್ತೀರಾ ಇಲ್ಲಿ. ಇಲ್ಲ 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 ಒಬ್ಬನ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಇನ್ನ ಜೊತೆಲೆ ನಮ್ಮ ಇಟಿಂಗ್ ನ ಸ್ಟ್ರೆಂತ್ ಆಗಿದೆ ಅಂತ ಹೇಳ್ತೀವಿ ನಾವು. ಇಲ್ಲ ಲೈಕ್ ನೋ ಈಗ ನೋಡಿ ನಮ್ಮ ಟೋಟಲ್ ಸ್ಟ್ರೆಂತ್ ಸುಮಾರು ಒಂದು 2000 ಜನ ಎಂಪ್ಲಾಯ್ಸ್ ಇದ್ದೀವಿ. ಪ್ರತಿ ಒಬ್ಬರು ನಿಂತಿದ್ದಾರೆ ನಮ್ಮ ಏನು ರಾಮೇಶ್ವರಂ ಜೊತೆ. ದಿಸ್ ಇಸ್ ನಥಿಂಗ್ ಬೈ ಏನು ಎಂಪ್ಲಾಯ್ಸ್ ಅಂತಾರೆ ಇಲ್ಲ ಫ್ಯಾಮಿಲಿ ತೊಂದರೆ ಅದು ಒಬ್ಬರ ಜೊತೆ ನಿಲ್ಲತ್ತಾರ ಹಾಗೆ ಏನು ಜೊತೆಲೇ ಇದ್ದೀವಿ ಸರ್. ಈಗ ಇನ್ವೆಸ್ಟಿಗೇಷನ್ ಎನ್ ಐ ಟೀಮ್ ಅವರ ಕೈಯಲ್ಲಿದೆ. ಸೊ ನಮ್ಗೆಲ್ಲರಿಗೂ ಗೊತ್ತು ಒಂದು ಬೆಸ್ಟ್ ಟೀಮ್ ಅದು. ವೆರಿ ಶಾರ್ಟ್ಲಿ ಅವರು ಯಾರೇ ಮಾಡಿರಲಿ ನಮ್ಮ ಮುಂದೆ ಅವ್ರು ತಂದಿದ್ದ ಸರ್ ಆ ನಂಬಿಕೆ ನಮಗಿರಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.